morning all of you. So today we are going to discuss the concept called as total quality management. So ivattu iruvantaha highly competitive situation alli companies galu customer na satisfy maduvantaddu tumba andre tumba kashta kelasa agide. ಜೊತೆಗೆ ಕಸ್ಟಮರ್ನ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಿ ಕ್ವಾಲಿಟಿ ಆಗಿರುವಂತಹ ಪ್ರಾಡಕ್ಟ್ಸ್ಗಳನ್ನ ಕೊಡುವಂಥದ್ದು ಸಹ ಇಟ್ ಈಸ್ ಅ ಹೈಲಿ ರಿಸ್ಕ್ ಫಾರ್ ದ ಆರ್ಗನೈಸೇಷನ್. ಹೆನ್ಸ್ ದೇರ್ ಈಸ್ ಅ ರಿಕ್ವೈರ್ಮೆಂಟ್ ಆಫ್ ಸಮಥಿಂಗ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಯು ಟು ಯುನೋ ಗಿವ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಟು ದ ಕಸ್ಟಮರ್ಸ್. ಇದೇ ಒಂದು ಉದ್ದೇಶದಿಂದ ಸೊ ದೇರ್ ಆರ್ ಸಮ್ ಪೀಪಲ್ ಹೂ ಸ್ಟಾರ್ಟೆಡ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆಫ್ ಟಿ ಕ್ಯೂ ಎಮ್, ದಟ್ ಈಸ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಈ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿರೋದ್ರಲ್ಲಿ ಮೇಜರ್ ಆಥರ್ಸ್ ಇನ್ವಾಲ್ವ್ ಯಾರ್ಯಾರು ಹಾಕಿದ್ರು ಅಂದರೆ, ಒಬ್ಬರು ಎಡ್ವರ್ಡ್ಸ್ ಡೆಮಿಂಗ್ ಅಂತ, ದೆನ್ ಜೋಸೆಫ್ ಎಂ ಜುರಾನ್ ಅಂತ, ಫಿಲಿಪ್ ಬಿ ಕ್ರಾಸ್ಬಿ, ಅರ್ಮನ್ ವಿ ಫಿಗ್ನಮ್ ಅಂತ. ಸೊ ಈ ನಾಲ್ಕು ಜನ ಮೇಜರ್ ಆಗಿ ಇನ್ವಾಲ್ವ್ ಆಗಿದ್ದು ಈ ಒಂದು ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟಲ್ಲಿ. ವಾಟ್ ಎಕ್ಸಾಕ್ಟ್ಲಿ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್? ಸೊ ಟೋಟಲ್ ಅಂತ ಅಂದರೆ ಏನು, ಕ್ವಾಲಿಟಿ ಅಂದರೆ ಏನು, ಮ್ಯಾನೇಜ್ಮೆಂಟ್ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ, ದ ಟೋಟಲ್ ಮೀನ್ಸ್ ದ ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್ ಇನ್ ದ ಆರ್ಗನೈಸೇಷನ್. ಕ್ವಾಲಿಟಿ ಮೀನ್ಸ್ ಪ್ರೊವೈಡಿಂಗ್ ಅ ಕ್ಲಿಯರ್ ಕಟ್ ಫಂಕ್ಷನಾಲಿಟೀಸ್ ಇನ್ ದ ಪ್ರಾಡಕ್ಟ್. ಮ್ಯಾನೇಜ್ಮೆಂಟ್ ಓವರ್ಆಲ್ ಮ್ಯಾನೇಜಿಂಗ್ ಆಫ್ ದ ಆಕ್ಟಿವಿಟಿ ವಿಚ್ ಇಸ್ ಹ್ಯಾಪನಿಂಗ್ ಇನ್ ದ ಪ್ರೊಡಕ್ಷನ್ ಏರಿಯಾ ಆರ್ ಇನ್ ದ ಆರ್ಗನೈಸೇಷನ್. ಸೊ ದಟ್ ಈಸ್ ವಾಟ್ ದ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ ಟಾಕ್ಸ್ ಅಬೌಟ್. ಸೊ ಲೆಟ್ ಅಸ್ ಹ್ಯಾವ್ ಅ ಡೆಫಿನಿಷನ್ ಆಫ್ ದಿಸ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಅಕಾರ್ಡಿಂಗ್ ಟು ರಿಚರ್ಡ್ ಜೆ ಸ್ಕಾನ್ಬರ್ಗರ್, ಇಟ್ ಇಸ್ ಅ ಕಾನ್ಸೆಪ್ಟ್ set of concepts and tools for getting all the employees focused on continuous improvement in the eyes of the customer. Andre artha it is not only like production department liro employees matra concentrate madbeku antalla, so production department liro anta employees jothege bere ella department alli yara yara employees galu work martidare avaru ellaru involve aagi ondu product anna avaru manufacture maadi adanna customer ishta padoo reethi convert martaralla, that is what we call as a total quality management. It is a process which incorporates many of the concepts upon which total quality controls. It should always be oriented towards the achievement of customer. The ultimate intention enu anta andre it is regarding your customer satisfaction. So that is what the major intention of this particular total quality management. Idhen bari production department madra tagolutta illa, it concentrates on the marketing, finance, engineering, customer service, ಎಲ್ಲ ಡಿಪಾರ್ಟ್ಮೆಂಟ್ಗಳು ಸಹ ಏನು ಮಾಡುತ್ತೆ, ಫೋಕಸ್ ಮಾಡುತ್ತೆ. ಅಲ್ಟಿಮೇಟ್ ಇಂಟೆನ್ಷನ್ ಇಸ್ ಏನು ಅಂತ ಅಂದರೆ, ಒಂದು ಕಸ್ಟಮರ್ ನೀಡ್ಸನ್ನು ಫುಲ್ಫಿಲ್ ಮಾಡೋದು, ಮತ್ತಿನ್ನೊಂದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋದು ಇದರ ಮೇಜರ್ ಉದ್ದೇಶ ಆಗಿರುತ್ತೆ. ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಿರೋದು ಏನು ಅಂತ ಅಂದರೆ, ದ ಮೇಜರ್ ಕಾನ್ಸೆಪ್ಟ್ಸ್ ಇನ್ವಾಲ್ವ್ಡ್ ಇನ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟಲ್ಲಿ ಇನ್ವಾಲ್ವ್ ಆಗುವಂಥ ಆಕ್ಟಿವಿಟೀಸ್ಗಳು ಏನೇನು? ಒಂದು, ಕಸ್ಟಮರ್ ಓರಿಯೆಂಟೇಷನ್. ನೀವು ಏನೇ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೂ ಸಹ ದಟ್ ಇಸ್ ಪ್ಯೂರ್ಲಿ ಶುಡ್ ಬಿ ಬೇಸ್ಡ್ ಆನ್ ದ ಕಸ್ಟಮರ್ ಓರಿಯೆಂಟೇಷನ್. ಕಸ್ಟಮರ್ಗೆ ಸಂಬಂಧಪಟ್ಟಂಗೆ ಇರಬೇಕು. ಒಂದು, ಎರಡು, ಕಸ್ಟಮರ್ ರಿಕ್ವೈರ್ಮೆಂಟ್ಸ್. ನೀವು ಮಾಡುವಂಥ ಪ್ರಾಡಕ್ಟು ಇಟ್ ಫುಲ್ಫಿಲ್ಸ್ ದ ಕಸ್ಟಮರ್ ರಿಕ್ವೈರ್ಮೆಂಟ್. ಅವರ ಒಂದು ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋ ರೀತಿ ಇರಬೇಕು ಏನು ನಿಮ್ಮ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್. ಇಂಟರ್ನಲ್ ಕಸ್ಟಮರ್. ಸೊ ಕಂಪ್ನೀಸ್ಗಳಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂತ ಅಂದರೆ, ಕಂಪ್ನಿ ಪ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ಗಳನ್ನ ವಿತಿನ್ ದ ಆರ್ಗನೈಸೇಷನ್ನೇ ಕೆಲವೊಂದು ಎಂಪ್ಲಾಯೀಸ್ಗಳು ಏನು ಮಾಡ್ತಿರ್ತಾರೆ, ಪರ್ಚೇಸ್ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಅ ಇಂಟರ್ನಲ್ ಕಸ್ಟಮರ್. ಸೊ ಅವ್ರು ಏನು ಮಾಡ್ತಾರೆ, ತೊಗೊಂಡು ಹೊರಗಡೆ ಏನೇನು ಮಾಡ್ತಾರೆ, ಪ್ರಾಡಕ್ಟ್ನ ಸೇಲ್ ಮಾಡೋ ಕೆಲಸನ ಮಾಡ್ತಾ ಹೋಗ್ತಾರೆ. ಇಂಥ ಸಮಯದಲ್ಲಿ ಸೊ ಯು ಶುಡ್ ಬಿ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ದಟ್ ಈಸ್ ಸೆಲ್ಲಿಂಗ್ ದ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಇನ್ ಇಂಟರ್ನಲಿ ಟು ದ ಎಂಪ್ಲಾಯೀಸ್. ಕಾಂಪಿಟೇಟಿವ್ ಬೆಂಚ್ ಮಾರ್ಕಿಂಗ್. ಸೊ ಯಾವಾಗಲೂ ಅಷ್ಟೇ, ನಿಮ್ಮ ಒಂದು ಓವರಾಲ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗಬೇಕು, ನಿಮ್ಮ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಅಚೀವ್ ಆಗಬೇಕು ಅಂತ ಅಂದರೆ, ಸೊ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ವಾಟ್ ಎಕ್ಸಾಕ್ಟ್ಲಿ ಯುವರ್ ಕಾಂಪಿಟೇಟರ್ ಬೆಂಚ್ ಮಾರ್ಕ್. ಸೊ ನಿಮ್ಮ ಕಾಂಪಿಟೇಟರ್ನ ಒಂದು ಇಂಟೆನ್ಷನ್ ಏನಿದೆ, ಆಬ್ಜೆಕ್ಟಿವ್ ಏನಿದೆ, ಅದ್ರ ತಕ್ಕ ನೀವೇನು ಮಾಡಬೇಕಾಗುತ್ತೆ, ಮೂವ್ ಆಗಬೇಕಾಗುತ್ತೆ. ಎವ್ರಿ ಒನ್ ಈಸ್ ಇನ್ವಾಲ್ವ್ಡ್ ಅಂತ ಅಂದರೆ ಅರ್ಥ ಏನು? ಸೊ ಕಂಪ್ನಿಲಿ ಇರೋವಂಥ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಲೋವರ್ ಲೆವೆಲ್ ಇರ್ಬೋದು, ಮಿಡಲ್ ಲೆವೆಲ್ ಇರ್ಬೋದು. ಸೊ ಎಲ್ಲರೂ ಏನಾಗಬೇಕಾಗತ್ತೆ,
ನಿಮ್ಮ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇನ್ವಾಲ್ವ್ ಆಗಬೇಕಾಗುತ್ತೆ. ಸಿನರ್ಜಿ ಇನ್ ದ ಟೀಮ್ ವರ್ಕ್ ಅಂತ, ಸಿನರ್ಜಿ ಇನ್ ದ ಟೀಮ್ ವರ್ಕ್ ಅಂತ ಅಂದ್ರೆ ಏನು, ಕೆಲವೊಂದ್ಸಲಿ ಏನಾಗುತ್ತೆ ಆರ್ಗನೈಸೇಷನ್ ಅಲ್ಲಿ ಎಂಪ್ಲಾಯೀಸ್ ವರ್ಕ್ ಮಾಡೋರಿಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಬಟ್ ನಾಲೆಡ್ಜ್ ಕಡಿಮೆ ಇರುತ್ತೆ. ಅದೇ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರೋರಿಗೆ ದೇ ಹ್ಯಾವ್ ವೆರಿ ಗುಡ್ ನಾಲೆಡ್ಜ್ ಬಟ್ ದೇ ಡೋಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸು ನಾಲೆಡ್ಜು ಎರಡು ಏನಾಗಬೇಕು ಒಂದಾದಾಗ ಮಾತ್ರ ಏನಾಗುತ್ತೆ, ಒಂದು ಕ್ವಾಲಿಟಿ ಆಫ್ ಔಟ್ಪುಟ್ ಅನ್ನೋದು ಏನಾಗ್ತಾ ಹೋಗುತ್ತೆ ಆರ್ಗನೈಸೇಷನ್ಲಿ ಬರ್ತಾ ಹೋಗುತ್ತೆ. ದೆನ್ ಓನರ್ಶಿಪ್ ಅಂಡ್ ಎಲಿಮೆಂಟ್ಸ್ ಆಫ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತೆ. ಸೊ ಒಂದು ಆರ್ಗನೈಸೇಷನ್ಲಿ ಯಾವಾಗಲೂ ಓನರ್ಶಿಪ್ ಸಪ್ರೇಟು ಮ್ಯಾನೇಜ್ಮೆಂಟ್ ಸಪ್ರೇಟು ಆಗಬಾರ್ದು. ಸೊ ಎರಡು ಒಟ್ಟಿಗೆ ಇಟ್ಕೊಂಡು ಏನು ಮಾಡಬೇಕಾಗುತ್ತೆ, ಒಂದು ಆರ್ಗನೈಸೇಷನ್ನ ರನ್ ಮಾಡಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ ರೋಲ್ ಫೀಡ್ಬ್ಯಾಕ್ ಅಂತೆ. ಸೊ ಯಾವಾಗಲೂ ಅಷ್ಟೇ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಿರೋ ಕೆಲಸಕ್ಕೆ ತಕ್ಕನಾಗಿರೋ ಫೀಡ್ಬ್ಯಾಕ್ನ ತೊಗೊಳ್ತಾ ಇರಬೇಕಾಗುತ್ತೆ. ಕರೆಕ್ಟಾಗಿ ರೂಲ್ಸ್ನ ಫ್ರೇಮ್ ಮಾಡ್ತಾ ಇದ್ದಾರಾ, ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗ್ತಾ ಇದೆಯಾ, ಅದನ್ನು ಏನು ಮಾಡಬೇಕಾಗತ್ತೆ ಚೆಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ದೆನ್ ರೆಕಗ್ನಿಷನ್ ಆ್ಯಂಡ್ ರಿವಾರ್ಡ್. ಸೊ ಮಾಡ್ತಿರುವಂಥ ವರ್ಕ್ಗೆ ತಕ್ಕನಾಗಿರುವಂಥ ರಿವಾರ್ಡ್ಸು ರೆಕಗ್ನಿಷನ್ನ ಕೊಟ್ಟಾಗ ಏನಾಗುತ್ತೆ, ಆಬ್ವಿಯಸ್ಲಿ ದ ಎಂಪ್ಲಾಯೀಸ್ ವಿಲ್ ಗೆಟ್ ಇನ್ವಾಲ್ವ್ಡ್ ಇನ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್. ದೆನ್ ಕ್ವಾಲಿಟಿ ಆಫ್ ಡೆಲಿವರಿ ಪ್ರೋಸೆಸ್, ಯಾವ ರೀತಿಯಾದಂಥ ಒಂದು ಪ್ರಾಪರ್ ಕ್ವಾಲಿಟಿ ಡೆಲಿವರಿನ ನೀವು ಕೊಡ್ತಾ ಇದ್ದೀರಾ ಕಸ್ಟಮರ್ಸ್ಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾ ಸೊ TQM ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಆರ್ಗನೈಸೇಷನಲ್ಲಿ. ಸೊ ಟಾಪ್ ಮ್ಯಾನೇಜ್ಮೆಂಟ್ ಲರ್ನ್ಸ್ ಅಬೌಟ್ ರಿಸರ್ಚ್ ಅಂಡ್ ಕಮಿಟ್ ದ TQM ಐಡೆಂಟಿಫೈಸ್ ಒನ್ ಆಫ್ ದ ಆರ್ಗನ್ ಸ್ಟ್ರಾಟಜಿ. ಹೌದಾ, ಆರ್ಗನೈಸೇಷನ್ ಅಸೆಸ್ ಕರೆಂಟ್ ಕಲ್ಚರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಸೊ ಕರೆಂಟ್ ಕಲ್ಚರ್ ಏನಿದೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆಯಾ ಇಲ್ವಾ, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆರ್ಗನೈಸೇಷನ್ ಇದೆಯಾ ಇಲ್ವಾ, ಏನು ಮಾಡಬೇಕಾಗುತ್ತೆ ಚೆಕ್ ಮಾಡಬೇಕಾಗುತ್ತೆ. ಟಾಪ್ ಮ್ಯಾನೇಜ್ಮೆಂಟ್ ಐಡೆಂಟಿಫೈಸ್ ದ ಕೋರ್ ವ್ಯಾಲ್ಯೂ ಅಂಡ್ ಪ್ರಿನ್ಸಿಪಲ್ಸ್ ಯೂಸ್ ಇಟ್ ಅಂಡ್ ಕಮ್ಯುನಿಕೇಟ್ಸ್ ದೆಮ್ ಅಂತೆ. ಸೊ ದೇ ಹ್ಯಾವ್ ಟು ಐಡೆಂಟಿಫೈ ವಾಟ್ ಆರ್ ದ ಮೇಜರ್ ಕೋರ್ ವ್ಯಾಲ್ಯೂಸ್ ಆಫ್ ದ ಆರ್ಗನೈಸೇಷನ್. ಸೊ ಯಾವ್ಯಾವುದು ಮೇಜರ್ ಆದ ಒಂದು ಆಬ್ಜೆಕ್ಟಿವ್ಸ್ ಇಂಟೆನ್ಷನ್ ಇರುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. TQM ಮಾಸ್ಟರ್ ಪ್ಲಾನ್ ಇಸ್ ಡೆವಲಪ್ಡ್ ಆನ್ ದ ಬೇಸ್ ಆಫ್ ಸ್ಟೆಪ್ಸ್ 1 and 2 and 3. ಸೊ ಮೇಲಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಏನು ಮಾಡಬೇಕಾಗುತ್ತೆ, ಒಂದು ಪ್ಲಾನನ್ನು ರೆಡಿ ಮಾಡಿಕೊಂಡು ದೆನ್ ದ ಆರ್ಗನೈಸೇಷನ್ ಐಡೆಂಟಿಫೈ ಅಂಡ್ ಪ್ರಯೋರಿಟೈಸ್ ದ ಕಸ್ಟಮರ್ ಡಿಮ್ಯಾಂಡ್ ಆ್ಯಂಡ್ ಅಲೈನ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಟು ಮೀಟ್ ದೋಸ್ ಡಿಮ್ಯಾಂಡ್. ಅದ್ರ ಪ್ರಕಾರ ಒಂದು ಕಸ್ಟಮರ್ ರಿಕ್ವೈರ್ಮೆಂಟ್ಸ್ಗಳನ್ನ ನೀವು ತೊಗೊಂಡು ಏನು ಮಾಡಬೇಕಾಗುತ್ತೆ, ನಿಮ್ಮದೇ ಆದಂಥ ಒಂದು ಓನ್ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ನಿಮ್ಮ ಪ್ರಾಡಕ್ಟ್ನ ಡೆವಲಪ್ ಮಾಡೋದಕ್ಕೆ. ಮ್ಯಾನೇಜ್ಮೆಂಟ್ ಮ್ಯಾಪ್ಸ್ ದ ಕ್ರಿಟಿಕಲ್ ಪ್ರೋಸೆಸ್ ಥ್ರೂ ವಿಚ್ ದ ಆರ್ಗನೈಸ್ ಮೀಟ್ಸ್ ಇಸ್ ಕಸ್ಟಮರ್ ನೀಡ್ಸ್. ಸೊ ಅಲ್ಟಿಮೇಟ್ ಆಗಿ ಏನು ಅಂತಂದ್ರೆ, ಮ್ಯಾನೇಜ್ಮೆಂಟ್ ಅವರು ಒಂದು ಪ್ರಾಪರ್ ಪ್ರೋಸೆಸ್ನ ಕಂಡುಹಿಡಿಬೇಕು, ಅದ್ರ ಮುಖಾಂತರ ಏನು ಮಾಡಬೇಕಾಗುತ್ತೆ, ಸೊ ದೇ ಹ್ಯಾವ್ ಟು ಫುಲ್ಫಿಲ್ ದ ಕಸ್ಟಮರ್ ನೀಡ್ಸ್ ಅಂತ. ಸೊ ಇಷ್ಟು ಬಂದು ಏನಂದ್ರೆ ಒಂದು ಸ್ಟ್ರಾಟಜಿಕ್ ಮಾಡಲು ಏನನ್ನು TQM ಸಿಸ್ಟಮ್ನ ಆರ್ಗನೈಸೇಷನಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ಇಷ್ಟು ಇನ್ಫಾರ್ಮೇಷನ್ ಸಾಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಡೆಮಿಂಗ್ 14 ಪಾಯಿಂಟ್ಸು ಮತ್ತು ನಿಮ್ಮ ಬೆನಿಫಿಟ್ಸು ಮತ್ತು ಲಿಮಿಟೇಷನ್ಸ್ಗಳ ಬಗ್ಗೆ ಮಾತಾಡ್ತೀನಿ.